ಋಣಮುಕ್ತ ಕಾಯ್ದೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಈ ಕಾಯ್ದೆಯ ಲಾಭ ನಮಗೂ ಸಿಗಬೇಕು ಎಂದು ಮೈಕ್ರೋಫೈನಾನ್ಸ್ಗಳಲ್ಲಿ ಸಾಲ ಪಡೆದವರು ಹೋರಾಟ ನಡೆಸುತ್ತಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಈ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ. ಹೋರಾಟ ನಡೆಸಲೆಂದೇ ಸಮಿತಿಗಳು ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರಾರು ಜನತೆ ಬೀದಿಗಿಳಿದಿದ್ದಾರೆ. ಶೇಕಡ 99% ಮಹಿಳೆಯರೇ ಮೈಕ್ರೋಫೈನಾನ್ಸ್ಗಳಲ್ಲಿ ಸಾಲ ಪಡೆದಿದ್ದು ಸಾಲ ಮನ್ನಾ ಮಾಡಿಸುವ ಭರವಸೆಯನ್ನು ನೀಡಿ ಹೋರಾಟ ಸಮಿತಿ ಜನರನ್ನು ಸಂಘಟಿಸುತ್ತಿವೆ. ಸಂತ್ರಸ್ತ ಸಾಲಗಾರರಿಂದ ಸದಸ್ಯತ್ವ ಶುಲ್ಕ ಪಡೆದು ಅರ್ಜಿ ಭರ್ತಿ ಮಾಡಿಸುತ್ತಿವೆ. ಜಿಲ್ಲಾಡಳಿತವೂ ಸೇರಿದಂತೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಈಗಾಗಲೇ ಋಣಮುಕ್ತ ಕಾಯ್ದೆ ನಮಗೆ ಅನ್ವಯ ಇಲ್ಲ ಎಂದು ತಿಳಿಸಿವೆ. ಆದರೂ ಹೋರಾಟದ ಮೂಲಕ ಸಾಲ ಮನ್ನಾ ಮಾಡುವ ಭರವಸೆ ಈ ಹೋರಾಟ ಸಮಿತಿಯದ್ದಾಗಿದೆ. ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಸೋತು ಹೋಗಿರುವ ಮಹಿಳಾ ಗ್ರಾಹಕರು ಹೋರಾಟ ಸಮಿತಿಯ ಕರೆಗೆ ಮುಗಿಬೀಳುತ್ತಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಸಂತ್ರಸ್ತೆಯರು, ಮೈಕ್ರೋಫೈನಾನ್ಸ್ಗಳ ಪ್ರಕಾರ ಸಾಲ ಮನ್ನಾ ಮಾಡಲು ಆಗುವುದಿಲ್ಲವಂತೆ. ಕರ್ನಾಟಕದಲ್ಲಿ ಸುಮಾರು 30 ಲಕ್ಷ ಮೈಕ್ರೋಫೈನಾನ್ಸ್ ಗ್ರಾಹಕರಿದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಮಾರು 2 ಲಕ್ಷ ಗ್ರಾಹಕರಿದ್ದಾರೆ. ಸುಮಾರು 15 ಫೈನಾನ್ಸ್ಗಳಿಂದ ಅವರು ಸಾಲ ಪಡೆದಿದ್ದಾರೆ. ಉಡುಪಿ ಜಿಲ್ಲೆಯೊಂದರಲ್ಲೇ ಸುಮಾರು 80,000 ಮಂದಿ 400 ಕೋಟಿಯಷ್ಟು ಸಾಲ ಪಡೆದಿದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳ ಪ್ರಾರಂಭದವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲ ಮರುಪಾವತಿ ಶೇಕಡ 100%. ಆದರೆ ಕಾಯ್ದೆ ಬಂದ ನಂತರ ಸಾಲ ಮನ್ನಾ ಆಗುತ್ತದೆ ಎನ್ನುವ ಭರವಸೆಯಲ್ಲಿ ಸಾಲ ಮರುಪಾವತಿ ಪ್ರಮಾಣ ಶೇಕಡ 50% ಕುಸಿದಿದೆ. ಈ ನಡುವೆ ಹೋರಾಟ ನಡೆಸುತ್ತಿರುವ ಸಮಿತಿಯ ಬಗ್ಗೆ ಆರಂಭದಲ್ಲೇ ಅಪಸ್ವರ ಎದ್ದಿದೆ. ಜನರಿಂದ ತಲಾ 120 ರೂಪಾಯಿ ಸದಸ್ಯತ್ವ ಶುಲ್ಕ ಪಡೆಯುತ್ತಿರುವ ಬಗ್ಗೆ ಆಕ್ಷೇಪ ಕೇಳಿಬಂದಿದೆ. ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ಗ್ರಾಹಕರನ್ನು ಮತ್ತಷ್ಟು ಶೋಷಿಸಲಾಗುತ್ತಿದೆ ಎಂದು ಕೆಲವರು ಆರೋಪಿಸುತ್ತಿದ್ದಾರೆ. 2 ಗಂಟೆ ದಿವಸ ಕೂತ್ಕೊಳ್ಳಿ ಸರ್, ನಾನು ಹಾಗೆ ನಂಗೆ ಒಮ್ಮೆ ಆಕ್ಸಿಡೆಂಟ್ ಆಗಿತ್ತು ಕಾಲಿಗೆ. ಆಗ ಅವರು ಹಣ ಕಟ್ಟದೆ ಆಸ್ಪತ್ರೆಯಿಂದ ಫೋನ್ ಮಾಡಿ ಗಡಿಗಡಿ ಟಾರ್ಚರ್ ಕೊಡ್ತಾರೆ, ಮನೆ ಹತ್ರ ಬರ್ತಾರೆ. ನನ್ನ ಅತ್ತಿಗಿದ್ದಾರೆ, ಅವರಿಗೆ 2 ಮಕ್ಕಳು ಸಣ್ಣ ಸಣ್ಣದು, 1 ವರ್ಷದ 1 ಮಗುಂಟು, 2 ವರ್ಷದ 1 ಮಗುಂಟು. ಅವರಿಗೆ ಸಹ ಮನೆ ಹತ್ರ 4 ಜನ ಬಂದು ಗಂಡಸರು ಬಂದು ಟಾರ್ಚರ್ ಕೊಡ್ತಾರೆ. ಅತ್ತಿಗೆ ಮಾತ್ರ ಇರ್ತಾರೆ, ಅಣ್ಣ ಬೇರೆ ಕಡೆ ಕೆಲಸ ಹೋಗುವಾಗ. ನಾವಾಗ ಎಂತ ಮಾಡ್ಬೇಕು ಸರ್, ಯಾರ ಹತ್ರ ಹೇಳ್ಬೇಕು ಹೇಳಿ? ನಮ್ಗೆ ತೆಗ್ದಿದೆ ಹೌದು, ನಮ್ಗೆ ಕಟ್ಟುವ ಸಾಮರ್ಥ್ಯ ಇಲ್ಲ ಸರ್. ನಾವು ಒಂದು ಸುಸೈಡ್ ಮಾಡ್ಕೋಬೇಕು ಇಲ್ಲ ಅಂತ ಮಾಡ್ಕೊಂಡು ಇಲ್ಲ ಊರು ಬಿಟ್ಟು ಓಡ್ಬೇಕು. ಒಟ್ಟಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಸರ್. ನಮಗೆ ಪ್ರತಿ ಮೈಕ್ರೋಫೈನಾನ್ಸ್ ಸಾಲ ಮನ್ನಾ ಆಗಬೇಕು. ಅವ್ರು ಈಗ ಸಹ ಮನೆ ಹತ್ರ ಬರ್ತಾರೆ, ನಾವಾಗ ಅದೆಂತ ಮಾಡ್ಬೇಕು ಸರ್? ಯಾರು ಸಾಲ ಮನ್ನಾ ಆಗುದಿಲ್ಲ, ಒಂದು ಬೈತಾ ಇದ್ದಾರೆ. ಅವ್ರು ಬಂದು ಬಂದು ಮನೆಗೆ, ನಮ್ಮ ಪ್ರೀತಿ ಮನೆಗೆ ಮತ್ತು ನಮ್ಮ ಮನೆಗೆ ಬಂದು ಬರುವುದು ಯಾವಾಗಲೂ. ಹೌದು, ನಮ್ಮ ಹೌದು ಮನೆಯಲ್ಲೇ ಬಂದು ಜೋರು ಮಾಡ್ತಾ ಹೋಗ್ತಾರೆ. ನಮಗೆ ಸಾಲ ಮನ್ನಾ ಆಗ್ಬೇಕು ಅಂತ ಬಂದದ್ದು ನಾವು ಇಲ್ಲಿಗೆ. ಹೌದು, ಇಷ್ಟು ಜನ ನೋಡುವಾಗ ಎಲ್ಲ ಮನ್ನಾ ಆಗ್ತದೆ ಅಂತ ಹಾಗೆ ಭರವಸೆ ಉಂಟು. ನನ್ನ ವಾದ ಇಷ್ಟೇ. ಈಗ ಒಂದು ಜಿಲ್ಲೆನಲ್ಲಿ ಏನಿಲ್ಲಾದರೂ 2 ಲಕ್ಷ ಜನ ಇದ್ದಾರೆ. ಸುಮಾರು 7-8 ಜಿಲ್ಲೆಗಳಲ್ಲಿ ಇವ್ರದ್ದು ನೆಟ್ವರ್ಕ್ ಇದೆ ಈಗ. ಸೊ ಒಂದು ಲಕ್ಷ ಜನ ಇವರಿಗೆ 120 ರೂಪಾಯಿ ಕೊಟ್ಟರೆ 1,20,00,000 ರೂಪಾಯಿ ಆಯಿತು. ಹೋರಾಟ ಮಾಡಲಿಕ್ಕೆ 1,00,000 ರೂಪಾಯಿ ಬೇಕಾಗುತ್ತಾ? ಹೋರಾಟ ಮಾಡಲಿಕ್ಕೆ ತಗೊಳ್ಳಿ, ಯಾರ ಹತ್ರ ದುಡ್ಡು ಇರುವವ್ರ ಹತ್ರ ದುಡ್ಡನ್ನು ತಗೊಂಡು ಬಡವರಿಗೆ ಸಹಾಯ ಮಾಡ್ಬೋದು, ಬಡವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ಬೋದು. ಅದು ಬಿಟ್ಟು ಯಾರೀಗ ಸಾಲದಲ್ಲಿ ಮುಳುಗಿದ್ದಾರೋ ಅವ್ರ ಹತ್ರನೇ ನೀವು 100 ರೂಪಾಯಿ ಕೊಡಿ, ಬೆಂಗಳೂರಿಗೆ ಬರಬೇಕು 1,000 ರೂಪಾಯಿ ಕೊಡಿ ಅಂತ ಹೇಳಿ ಅವ್ರ ಹತ್ರ ಸುಲಿಗೆ ಮಾಡಿದರೆ ಇದು ಖಂಡಿತ ತಪ್ಪಾಗುತ್ತೆ. ಇದು ನಮ್ಮ ವಿರೋಧ ಇಷ್ಟೇ. ಇಲ್ಲ, ಇದು ದುಡ್ಡು ಮಾಡುವಂಥ ಒಂದು ಸ್ಕೀಮ್ ಅಷ್ಟೇ. ಈಗ ಏನಾಗುತ್ತೆ ಅಂತೇಳಿದರೆ, 1 ಕೋಟಿ ರೂಪಾಯಿ ಕಲೆಕ್ಷನ್ ಆಯಿತು, 1 ಕೋಟಿ ರೂಪಾಯಿ ಇವರಿಗೆ ಕಲೆಕ್ಷನ್ ಆದರೆ ನಾಳೆ ಇವರು ನಮ್ಮ ಕೈಗೆ ಸಿಗ್ತಾರಾ? ಬಡವರ ಕೈಗೆ ಸಿಗ್ತಾರಾ? ನಮ್ಮದು ಸಾಲ ಇಲ್ಲ, ಅದು ಬೇರೆ ವಿಷಯ. ಜನರ ನಮ್ಮ ಜನ ನಮ್ಮ ಊರಿನ ಜನರ ಇದ್ದರೆ ನಮ್ಮ ಜನರು, ಅವರ ಸಾಲ ನಮ್ಮ ತೊಂದರೆ, ನಮಗೆ ಇರುವಂಥ ಕಾಳಜಿನೇ. ಸೊ ಹಾಗಿರುವಾಗ ಅವಳು ನಾಳೆ ಮೊಬೈಲ್ ಸ್ವಿಚ್ ಆಫ್ ಆಗಿ ಮಾಡಿ ಹೋದರೆ ಯಾರ ಹತ್ರ ಕೇಳುವಂಥದ್ದು? 1 ಕೋಟಿ ರೂಪಾಯಿ ಅವರಿಗೆ ಸಿಕ್ಕಿದ ನಂತರ ಈ ಹೋರಾಟಕ್ಕೆ ಬರಬೇಕಾ? ಮಹಿಳೆಯರ ಹೋರಾಟಕ್ಕೆ ಬರಬೇಕಾ? ಅಷ್ಟೊಂದು ಕಾಳಜಿ ಇದ್ದರೆ ಅವರು ಹೋಗಿ ಯಾವ ರೀತಿಯಲ್ಲಿ ಅವರಿಗೆ ನ್ಯಾಯ ಕೊಡ್ಬೋದು ಅಂತೇಳಿ ಮಾಡ್ಬೋದು. ಈ ಬಗ್ಗೆ ನಾವು ಈಗಾಗಲೇ SP ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ, DC ಅವರ ಗಮನಕ್ಕೂ ತಂದಿದ್ದೇವೆ ಈಗ.